ನಮಸ್ಕಾರ ಸ್ನೇಹಿತರೆ, ರವೀಂದ್ರ ಶ್ರೀನಿವಾಸ ಮಾತಾಡ್ತಾ ಇದ್ದೀನಿ. ಈಗ ಊಟ ಬಲ್ಲವನಿಗೆ ರೋಗವಿಲ್ಲ ಈ ಮಾಲಿಕೆಯಲ್ಲಿ ಬಾಳೆಹಣ್ಣು ಇದರ ಭಾಗದಲ್ಲಿ ಕೆಲವು ವಿಚಾರಗಳನ್ನು ಮತ್ತೆ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಆಮಶಂಕೆ ಅಥವಾ ರಕ್ತಭೇದಿ, ಇದಕ್ಕೆ ಬಾಳೆಕಾಯಿ ಬಹಳ ಉತ್ತಮ ಗುಣಕಾರಿ. ಎರಡು ಬಾಳೆಕಾಯಿಗಳನ್ನು ಬಿಸಿ ಬೂದಿಯಲ್ಲಿ ಮುಚ್ಚಿಟ್ಟು ಬೇಯಿಸಬೇಕು. ನಂತರ ಸಿಪ್ಪೆ ಸುಲಿದು ಒಳಗಿನ ತಿರುಳನ್ನು ರೋಗಿಗೆ ತಿನ್ನಿಸಬೇಕು. ಈ ತಿರುಳಿನೊಂದಿಗೆ ಉಪ್ಪನ್ನಾಗಲಿ ಸಕ್ಕರೆಯನ್ನಾಗಲಿ ಸೇವಿಸಬಾರದು. ಈ ಚಿಕಿತ್ಸೆಯ ಮೂಲಕ ರಕ್ತಭೇದಿ ಹತೋಟಿಗೆ ಬರುವುದು. ಆಮಶಂಕೆಯಿಂದ ನರಳುವ ರೋಗಿಗಳಿಗೆ ಬಾಳೆ ಹೂವಿನ ರಸ ತೆಗೆದು ಮೊಸರಿಗೆ ಸೇರಿಸಿ ಕುಡಿಸುವುದರಿಂದ ಗುಣ ಕಂಡುಬರುವುದು. ಚಿಕ್ಕ ಹುಡುಗಿಯ ರಜಸ್ವಲೆಯಾದಲ್ಲಿ ಅತಿಯಾಗಿ ರಕ್ತಸ್ರಾವ ಆಗುತ್ತಿದ್ದರೆ ಈ ಮಿಶ್ರಣ ಕುಡಿಸುವುದರಿಂದ ಶೀಘ್ರ ಗುಣ ಕಂಡುಬರುವುದು. ಬಾಳೆ ಹೂವಿನಲ್ಲಿ ಕ್ರಿಮಿನಾಶಕ ಗುಣವುಂಟು. ಬಾಳೆ ಹೂವಿನ ಪಲ್ಯ ಸೇವಿಸುವುದರಿಂದ ಆಮಾಂಶ ರೋಗ ಗುಣವಾಗುವುದು. ಬಾಳೆ ಹೂವಿನ ಪಲ್ಯ ತಯಾರಿಸಿ ಮೊಸರು ಬೆರೆಸಿ ಊಟ ಮಾಡಿದರೆ ಮುಟ್ಟಿನ ನಂತರ ಅಧಿಕ ಸ್ರಾವವಾಗುತ್ತಿದ್ದರೆ ಗುಣ ಆಗುವುದು. ಮೂತ್ರ ವಿಸರ್ಜನೆ ಸಾಕಷ್ಟು ಪ್ರಮಾಣದಲ್ಲಿ ಆಗದೇ ಇರುವಾಗ ಬಾಳೆ ಹೂವಿನ ರಸವನ್ನು ಒಂದು ಬಟ್ಟಲು ಸೌತೆಕಾಯಿ ರಸದೊಂದಿಗೆ ಬೆರೆಸಿ ಕೊಡುವುದರಿಂದ ಬಹಳ ಅನುಕೂಲ ಆಗುತ್ತದೆ. ಮಗುವಿಗೆ ಮಲಬದ್ಧತೆ ಉಂಟಾದಾಗ, ಅಂದರೆ ಕಾನ್ಸ್ಟಿಪೇಷನ್, ಮಗುಗೆ ಹೊಟ್ಟೆ ಕಟ್ಟಿಕೊಂಡಿದೆ ಅಂದರೆ, ಬಾಳೆಹಣ್ಣಿನ ತಿರುಳನ್ನು ಹಾಲು ಮತ್ತು ಸಕ್ಕರೆಯೊಂದಿಗೆ ಚೆನ್ನಾಗಿ ಮಸೆದು ಅಂದರೆ ಪೇಸ್ಟ್ ಥರ ಮಾಡಬೇಕು. ಕುಡಿಸಿದರೆ ಮಲಬದ್ಧತೆ ಮಗುಗೆ ನಿವಾರಣೆ ಆಗುತ್ತದೆ. ನರಗಳ ದೌರ್ಬಲ್ಯದಿಂದ ತಲೆದೋರುವ ಉನ್ಮಾದ ಅಪಸ್ಮಾರ ರೋಗಿಗಳಲ್ಲಿ ಬಾಳೆ ಮರದ ಕಾಂಡದಿಂದ ರಸ ಹಿಂಡಿ ಎಳನೀರಿನೊಂದಿಗೆ ಬೆರೆಸಿ ಕುಡಿಸುವುದರಿಂದ ಉತ್ತಮ ಪರಿಹಾರ ದೊರಕುತ್ತದೆ. ಆಮಶಂಕೆ ಮತ್ತು ಮೂಲವ್ಯಾಧಿಯಿಂದ ನರಳುವ ರೋಗಿಗಳಿಗೂ ಸಹ ಈ ಪಾನ ಉತ್ತಮ ಫಲ ಕೊಡುವುದು. ಬಾಳೆದಿಂಡಿನ ಪಲ್ಯ ಆರೋಗ್ಯಕರವಾದದ್ದು. ಇದು ಕರುಳಿನಲ್ಲಿ ಸೇರಬಹುದಾದ ವಿಷಕ್ರಿಮಿಗಳನ್ನು ನಾಶಪಡಿಸಿ ದೇಹಾರೋಗ್ಯವನ್ನು ರಕ್ಷಿಸುತ್ತದೆ. ಆದರೆ ಬಾಳೆದಿಂಡನ್ನು ಮಿತವಾಗಿ ಮತ್ತು ಅಪರೂಪವಾಗಿ ಬೆಳೆಸಬೇಕು. ಪ್ರತಿನಿತ್ಯ ಅದನ್ನು ಉಪಯೋಗಿಸಬಾರದು. ಬಾಳೆದಿಂಡಿನ ಪಲ್ಯ ಸೇವಿಸುವುದರಿಂದ ರಕ್ತಾತಿಸಾರದಲ್ಲಿ ಗುಣ ಕಂಡುಬರುವುದು. ಬಾಳೆದಿಂಡು ಹಿಂಡಿ ರಸ ತೆಗೆಯಿರಿ. ಆ ರಸವನ್ನು ಸಕ್ಕರೆ ಸಹಿತ ಸೇವಿಸುವುದರಿಂದ ಅತಿಯಾದ ಬಾಯಾರಿಕೆ ನಿವಾರಣೆಯಾಗುವುದು. ಬಾಳೆದಿಂಡಿನ ರಸ ವಿಷ ಹರದಂತೆ ವರ್ತಿಸುವುದು. ಗಾಂಜಾ ಅಫೀಮು ಸೇವಿಸುವುದರಿಂದ ಉಂಟಾಗುವ ಹಾನಿಯನ್ನು ನಿವಾರಿಸಲು ಬಾಳೆದಿಂಡಿನ ರಸ ಸೇವಿಸುವುದು ಉತ್ತಮ. ಬಾಳೆಪಟ್ಟಿಯನ್ನು ಹಿಂಡಿ ರಸ ತೆಗೆಯಿರಿ. 40 ಗ್ರಾಂ ರಸಕ್ಕೆ 10 ಗ್ರಾಂ ದ್ರವ ರೂಪದ ಹಸುವಿನ ತುಪ್ಪ ಕೂಡಿಸಿ ರೋಗಿಗೆ ಕೊಡುವುದರಿಂದ ಶೀಘ್ರವೇ ಮೂತ್ರ ವಿಸರ್ಜನೆಯಾಗುವುದು. ಮೂತ್ರಕಟ್ಟು ನಿವಾರಣೆಗೆ ಇದು ಉತ್ತಮ ಔಷಧಿ. ಬಾಳೆ ಎಲೆಯನ್ನು ಸುಟ್ಟು ಭಸ್ಮ ತಯಾರಿಸಿ 2 ಗ್ರಾಂ ಭಸ್ಮವನ್ನು 1 ಗ್ರಾಂ ಜೇನುತುಪ್ಪದೊಂದಿಗೆ ಕೂಡಿಸಿ ಸೇವಿಸಿದರೆ ಬಿಕ್ಕಳಿಕೆ ನಿವಾರಣೆಯಾಗುವುದು. ಹೆಸರುಬೇಳೆ ಕೋಸಂಬರಿಗೆ ಬಾಳೆ ಎಲೆ ಅಂದರೆ ಬಾಳೆ ಸುಳಿ ಸಣ್ಣಗೆ ಹೆಚ್ಚಿ ಬೆರೆಸಬಹುದು. ಬಾಳೆ ಎಲೆಯಲ್ಲಿ ಪ್ರೋಟೀನ್ ಯಥೇಚ್ಛವಾಗಿರುವುದರಿಂದ ಅದನ್ನು ಸೇವಿಸುವುದರಿಂದ ಲಾಭ ಉಂಟು. ಇದಿಷ್ಟು
ಬಾಳೆಹಣ್ಣು ಮತ್ತು ಬಾಳೆದಿಂಡು ಮತ್ತು ಬಾಳೆ ಎಲೆಗೆ ಸಂಬಂಧಪಟ್ಟ ಕೆಲವು ಉಪಯುಕ್ತ ಮಾಹಿತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಬಾಳೆ ಎಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅಲ್ಲಿಯವರೆಗೆ ವಂದನೆಗಳು, ನಮಸ್ಕಾರ.